ಅವಸರ ಮಾಡಿ ನಿಮ್ಮನ್ನು ಕರೆದ ಕೂಡಲೇ ನೀವು ಹೋಗ್ತಾ ಇದ್ದೀರಿ. ಧಾರ್ಮಿಕ ವಿನಯ ಅಂತ ಸ್ವಲ್ಪ ಹೊತ್ತು ನಿಲ್ತಿದ್ದೆ. ಅಲ್ಲ ಇನ್ನು ಬೇಡ, ಇನ್ನೆಂತಕ್ಕೆ? ನಾನು ಅವ್ರ ಒಳಗೆ ಬಿಡ್ತಾರಪ್ಪ. ಅದು ಮೋಡ ಮೋಡದಲ್ಲ ನೋಡ್ರಿ, ಮೋಡ ಕೆಳಗೆ ಇಲ್ಲಿ ಹೇಗೆ ಜೀವನ ತೆಗಿತಾರೆ ಮನುಷ್ಯ ನೋಡಿ, ಮೋಡ ಹೋಗುದು ಈ ಪ್ರವಾಸದ ಬಗ್ಗೆ ನಿಮ್ಮ ಅನುಭವಗಳನ್ನೇನು, ನಿಮ್ಮ ಅನುಭವವನ್ನು ತಿಳಿಸಿ ಹೇಳಿ. ಖುಷಿಯಾಗಿದೆ, ಜಾಲಿಯಾಗಿದೆ, ಎಂಜಾಯ್ ಮಾಡಿದೆ, ಒಳ್ಳೆ ಆಗಿದೆ. ಮತ್ತೆ ಮಧ್ಯದಲ್ಲಿ ಏನಾದರೂ ತಿಂಡಿ ತಿನಿಸಿಗೆಲ್ಲ ತೊಂದರೆ ಆಗಿದೆ? ಇಲ್ಲ, ಒಳ್ಳೆ ಆಗಿದೆ. ನಿಮಗೆ ಈ ಪ್ರವಾಸದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಪ್ರವಾಸದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನೀವು ಒಂದು ಎರಡು ಮಾತು ಹೇಳಿ. ಖುಷಿಯಾಗಿದೆಯಾ? ಎಂಜಾಯ್ ಮಾಡಿದಿರ? ಎಂಜಾಯ್ ಆಗಿದೆ. ಊಟ ತಿಂಡಿ ಎಲ್ಲ ಸರಿ ಸಿಕ್ಕಿದೆ? ಇವತ್ತು ಮತ್ತೂ ಖುಷಿಯಾಗಿದೆ ನಿಮಗೆ? ನಿಮ್ಮ ಗೋಲ್ಡನ್ ಪ್ಯಾರಾ ಟೆಂಪಲ್ ನಲ್ಲಿ ಹೇಗೆ ಆಗಿದೆ? ನಿಮಗೆ ಈ ಮೂರು ದಿವಸದ ಪ್ರವಾಸದಲ್ಲಿ ನಿಮ್ಮ ಅನಿಸಿಕೆ ಏನು? ಭಾರಿ ಚಂದ ಆಗಿದೆ, ಭಾರಿ ಖುಷಿ ಆಗಿದೆ. ಎಂಜಾಯ್ ಮಾಡಿದಿರಾ? ಎಲ್ಲ ಕಡೆ ಎಷ್ಟು ಕಡೆ ತಿರುಗಿದ್ರಿ? ನಾಲ್ಕೈದು ಕಡೆ. ಹೌದಾ? ಖುಷಿಯಾಗಿದೆ ಎಲ್ಲ. ಈ ಪ್ರವಾಸದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ರವಾಸದ ಬಗ್ಗೆ ಅನಿಸಿಕೆ ಹೇಳುದಂದ್ರೆ ಎರಡು ಮಾತು, ನೀವು ಎರಡು ಮಾತು ಅಲ್ಲಿ ಮುಗಿಸಿದೆ. ಮತ್ತೆ ಗಂಜಿ ಹೊಣಸ ಎಲ್ಲ ಬಾರಿ ಚಂದಾಗಿದೆ, ಚೆನ್ನಾಗಿದೆ. ಚಟ್ನಿ ಎಲ್ಲ ಸಿಕ್ಕಿದ ನಿಮಗೆ? ಮಾಡಿ ತಂದದ್ದೆಲ್ಲ ಒಳ್ಳೇದಾಗಿದೆ. ಹೌದಾ? ನೆತ್ತಿಲದ ಚಟ್ನಿ ಅಂದ್ರೆ ನಾಲ್ಕು ಊಟ ಮಾಡ್ಬೋದು. ಹಾಗೆ ಇತ್ತಾ? ನಿಮಗೆ ಹಾಗಾದ್ರೆ ನಿಮ್ಮ ಪ್ರವಾಸದಲ್ಲಿ ಚಟ್ನಿ ಟೇಸ್ಟ್ ಕಾಣಿದೆ. ನಮಗೆ ಪ್ರವಾಸದಲ್ಲಿ ಚಟ್ನಿ ಬಾರಿ ಉಪವಾಸ ಇದ್ದದ. ನೀವು ಎಲ್ಲಿ ಉಪವಾಸ ಮಾಡಿದ್ರಿ? ನಾವು ಉಪವಾಸ ಅಂದ್ರೆ ಬೆಳಿಗ್ಗೊಂದು ಚಾ ಕುಡಿದ್ರಿಂದ ಬಚಾವದೇವು. ಆದ್ರೂ ನಿಮ್ಮ ಪ್ರವಾಸ ಎಂಜಾಯ್ ಆಯ್ತು?
ಪ್ರವಾಸದ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಅದು ಎರಡು ಮಾತಿಲ್ಲ ಅದು ಎಂಜಾಯ್. ಮೂರು ದಿವಸದ ಪ್ರವಾಸ ನಿಮ್ಮ ಎಂಜಾಯ್ ತಂದಿದೆ. ಮತ್ತೆ ನಮ್ಮ ಈ ಭಾವನ ಅವರೊಂದು ಪ್ರಯತ್ನದಿಂದ ನಮ್ಮ ಒಂದು ಸಾಧಾರಣ ಒಂದು 6 ತಿಂಗಳ ಪ್ರಯತ್ನದಿಂದ ಅದನ್ನು ಬಲ ಸಿಕ್ಕಿದೆ, ಅದೊಂದು ಒಳ್ಳೆ ರೀತಿಯ ಹಂತಕ್ಕೆ ಬಂದಿದೆ. ಈಗ ನಿಮ್ಮ ಪ್ರಯಾಣ ಸುಖಕರ. ಥ್ಯಾಂಕ್ ಯು. ನಾನು ಹಾಯ್ ಪುಟ್ಟಿ, ಹೇಗಿದ್ಯಾ? ಹೇಗೆ ಎಂಜಾಯ್ ಮಾಡಿದ್ಯಾ ಪ್ರವಾಸವನ್ನು? ಎಲ್ಲೆಲ್ಲ ಎಂಜಾಯ್ ಮಾಡಿದ್ವಿ? ಎಲ್ಲ ಕಡೆಯಲ್ಲಿ ಎಂಜಾಯ್ ಮಾಡಿದ್ಯಾ? ನಿನಗೆ ಕನ್ನಂಪಾಡಿ ಕತ್ತೆ ಹೇಗೆ ಕಾಣಿತ್ತು? ಚಂದ ಕಾಣಿತ್ತ? ಖುಷಿಯಾಗಿದ ಲೈಟಿಂಗ್ಸ್ ಎಲ್ಲ ನೋಡಿದ್ದು? ಹಾ. ಮತ್ತೆ ಬೆಂಗಳೂರು ಹೇಗೆ ಕಾಣಿತ್ತು ನಿಂಗೆ? ವಿಧಾನಸೌಧ ನೋಡಿದ್ಯಾ? ಹಾ ನೋಡಿದ್ಯಾ. ಬೆಂಗಳೂರಲ್ಲಿ 900 ರೂಪಾಯಿ ರೂಟ್ ಇತ್ತು. ಹೇಗಿತ್ತು? ಚೆನ್ನಾಗಿತ್ತು ಪ್ರವಾಸ ಎಲ್ಲ ಚೆನ್ನಾಗಿತ್ತು. ಆಯ್ತು, ಥ್ಯಾಂಕ್ ಯು. ನಿಮಗೆ ಟೂರ್ನ ಬಗ್ಗೆ ನಿಮ್ಮ ಅನಿಸಿಕೆ? ಟೂರ್ನ ಬಗ್ಗೆ ಖುಷಿಯಾಗಿದೆ. ಎಲ್ಲ ಖುಷಿಯಾಗಿದೆ. ಎಲ್ಲ ಎಂಜಾಯ್ ಮಾಡಿದ್ದೀರಿ ನೀವು? ಫಸ್ಟ್ ಇಂದ ಎಂಜಾಯ್ ಮಾಡಿದ್ದೀರಿ. ನಿಮ್ಮ ಚಟ್ನಿ ಮಾಡಿದಕ್ಕೆ ಬಾರಿ ಬೇಡಿಕೆ ಉಂಟು, ಏನ್ ಹೇಳ್ತಿದ್ದಾರ ಬಗ್ಗೆ ನಿಮ್ಮ ಅನಿಸಿಕೆ? ಖುಷಿಯಾಗಿದೆ ಅಂತ ಎಲ್ಲ ಹೊಗಳ್ತಿದ್ದಾರೆ ನಿಮ್ಮ ಚಟ್ನಿ ಒಳ್ಳೆ ಇದು ಬಂದಿದೆ ಅಂತ. ಅದರ ಬಗ್ಗೆ ನೀವು ಅದಕ್ಕೆ ಎಂತೆಲ್ಲ ಹಾಕಿ ಮಾಡಿದಿರಿ? ಕೊಪ್ಪರ ಹಾಕಿದ್ರೆ ಒಳ್ಳೆ ಟೇಸ್ಟ್ ಮಾಡಿದಿರಿ ನೀವು. ಎಲ್ಲೆಲ್ಲ ನೀವು ಎಂಜಾಯ್ ಮಾಡಿದಿರಿ? ನಿನ್ನೆ ರಾತ್ರಿ ಎಂಜಾಯ್ ಮಾಡಿದ್ರಿ. ಹೌದಾ? ಮೈಸೂರು ಅರಮನೆ ಎಲ್ಲ ನೀವು ಹೇಗೆ ಮಾಡಿದ್ರೆ ಖುಷಿಯಾಗಿದೆ? ಚಾಮುಂಡಿ ಬೆಟ್ಟ, ಚಾಮುಂಡಿ ಬೆಟ್ಟದಲ್ಲಿ ಖುಷಿಯಾಗಿದೆ. ಅಷ್ಟಲ್ಲ, ನಿನ್ನೆ ರಾತ್ರಿ ಇದು ಖುಷಿಯಾಗಿದೆ. ಯಾವ್ದಾರ್ದು? ಕಾರಂಜಿ. ಹಾ, ಕೆ ಆರ್ ಎಸ್ ಇದ್ದು ಅಲ್ಲಿ ನೀವು ಎಂಜಾಯ್ ಮಾಡಿದ್ರಿ ಹಾಗಾದ್ರೆ? ಹಾ, ಹಾಗೆ ಎಂಜಾಯ್ ಮಾಡಿದ್ದೀರ. ಓಕೆ ಓಕೆ, ನಿಮ್ಮ ಎಂಜಾಯ್ ಹಾಗೆ ಮುಂದುವರಿತೀರ. ಆಯ್ತು, ಥ್ಯಾಂಕ್ ಯು. ಹಾಯ್ ಮೇಘಾ, ಹೇಗಿದ್ಯಾ? ಫೈನ. ಹಾ, ಹೇಗಿತ್ತು ಪ್ರವಾಸ ಎಲ್ಲ? ಚೆನ್ನಾಗಿತ್ತ? ಎಂಜಾಯ್ ಮಾಡಿದ್ಯಾ? ಹೌದಾ? ನಿನಗೆ ಎಲ್ಲಿಯೋ ಒಂದು ಕಡೆ ಸ್ವಲ್ಪ ಇದು ಆಯ್ತಂತೆಲ್ಲ, ತಲೆ ಎಲ್ಲ ಜ್ವರ ಬಂದಾಗೆ ಆಯ್ತು. ನೀನು ಹೇಗೆ ಇದು ಮಾಡಿದಿ, ಎಂಜಾಯ್ ಮಾಡಿದಿ? ಅಮ್ಮ ಮಾತ್ರ ಕೊಟ್ರ? ಹಾ, ಮಾತ್ರ ಕುಡಿದೆ ಎಲ್ಲ ಸರಿ ಆಯ್ತು. ಎಂಜಾಯ್ ಮಾಡಿದ್ದಿ ನೀನು? ನೀನು ಅಲ್ಲಿ ಕೆ ಆರ್ ಎಸ್ ಅಲ್ಲಿ ಹೇಗೆ ನೋಡಿದ್ಯಾ ಡ್ಯಾನ್ಸ್ ಮಾಡುದು, ನೀರಿನದ್ದು, ಕಾರಂಜಿದ್ದು ನೋಡ್ಲಿಲ್ಲ? ನೀನು ಅದೊಂದು ಮಿಸ್ ಮಾಡಿದ್ದೆ ಆ ಟೂರಲ್ಲೆಲ್ಲ. ಹಾ, ನೀನು ಬೆಂಗಳೂರು ಹೇಗೆ ಮಾಡಿದಿ? ವಿಧಾನಸೌಧ ನೋಡಿದ್ದು ನೋಡಿದ್ಯಾ? ಇಸ್ಕಾನ್ ಟೆಂಪಲ್ ಹೇಗೆ ಅನಿಸಿತ್ತು ನಿಮಗೆ? ಚೆನ್ನಾಗಿತ್ತು, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಹಾ, ಹಾ, ತಲೆ ಕಳವು ಸಹ ಹೇಳ, ಹೇಗಿತ್ತು ಪ್ರವಾಸ? ಚೆನ್ನಾಗಿತ್ತ? ನಿನಗೆ ಫಸ್ಟ್ ಇನ್ನೊ ದಿವಸ ಹೇಗಿತ್ತು ಪ್ರವಾಸ? ಚೆನ್ನಾಗಿತ್ತು. ಬ್ಯಾಂಗ್ಳೂರೆಲ್ಲ ಚೆನ್ನಾಗಿತ್ತ? ಎಂಜಾಯ್ ಮಾಡಿದ್ದೀರ? ಹಾ, ಕೆ ಆರ್ ಎಸ್ ಎಲ್ಲ ಚೆನ್ನಾಗಿದೆ. ಹೌದು. ಹಾಯ್ ಸೌಮ್ಯ ಅಕ್ಕ, ಹೇಗಿದ್ದೀರಾ? ಫೈನ. ಚೆನ್ನಾಗಿತ್ತ ಟೂರ್ ಎಲ್ಲ? ಚೆನ್ನಾಗಿತ್ತು. ಹೇಗಿತ್ತು ಮನೆದ ಎನಿಸಿತ್ತ? ಎನಿಸ್ಲೇ ಇಲ್ಲವಾ, ಅಷ್ಟು ಎಂಜಾಯ್ ಮಾಡಿದ್ರ ಟೂರ್ ಅನ್ನು. ಹೇಗಿತ್ತು ಬೆಂಗಳೂರು? ಇಸ್ಕಾನ್ ಟೆಂಪಲ್ ಚೆನ್ನಾಗಿತ್ತು. ಮೈಸೂರು ಹೇಗಿತ್ತು? ರಾಮನಗರದಲ್ಲಿ ಊಟ ಮಾಡಿದ್ದು ಹೇಗಿತ್ತು? ಚೆನ್ನಾಗಿತ್ತು ಎಲ್ಲ. ಕ್ಯಾಸರಲ್ಲಿ ಇದು ಮಾಡಿದ್ದು ಹೇಗಿತ್ತು? ಹಾಯ್, ಹೇಗಿದ್ದೀರ? ಪ್ರವಾಸ ಹೇಗಿತ್ತು? ಹೌದಾ, ಎಂಜಾಯ್ ಮಾಡಿದಿರ? ಎಲ್ಲೆಲ್ಲ ಎಂಜಾಯ್ ಮಾಡಿದ್ರಿ? ಚೆನ್ನಾಗಿತ್ತ? ಪ್ರವಾಸ ಮಾಡಿದ್ರ ನೀವು ಊರಲ್ಲಿ? ಊರನ್ನು ಅಡಿಗೆಲ್ಲ ಚೆನ್ನಾಗಿತ್ತ? ಅಡಿಗೆ ಮಾಡಿದ್ದು ಚೆನ್ನಾಗಿತ್ತ? ನಿಮಗೆ ಚಟ್ನಿಯ ಬಗ್ಗೆ ಏನ್ ಅನಿಸಿತ್ತು? ಖುಷಿಯಾಗಿದ? ಈಗ ಬಿಗ್ ಬಾಸ್ ಇಂದ ನೀವು ಹೊರಗೆ ಬಿದ್ದಿದ್ದೀರಾ? ನಿಮಗೆ ಕೊನೆಯದಾಗಿ ನಿಮ್ಮ ಗೋಲ್ಡನ್ ಟೆಂಪಲ್ ನಲ್ಲಿ ನಿಮಗೆಲ್ಲ ಸಿಕ್ಕಿತ್ತಂತಲ್ಲ,
ಫುಲ್ ಎಲ್ಲ ಹೇಗಿತ್ತು? ನಮಗೆ ಸಿಕ್ಕಲಿಲ್ಲ, ನಾವು ಯಾಕಂದ್ರೆ ಹೊರಗೆ ಬಂದಿದ್ದೇವೆ. ಹೆಂಗ ಯಾಕೆ ಅದು ಆದಷ್ಟು ಬೇಗ ಬಂದಿದ್ದು? ನಮಗೆ ಅಲ್ಲಿ ನಿಲ್ಲಕ್ಕೆ ಆಗಲಿಲ್ಲ, ಹಾಗೆ ಸೀಟು ಬಂತು. ಹೌದಾ? ಟ್ಯಾಂಕ್ ಟ್ಯಾಂಕ್ ನಿಮ್ಮದು ಖುಷಿಯಾಗಿದೆ, ಹೋಗ್ಲಿಕ್ಕೆ ಸಿಗ್ತದೆ ಇಲ್ಲವಾ? ಇನ್ನೊಂದು ಟೂರ್ ಇದ್ರೆ ನಿಮ್ಮ ಅಭಿಪ್ರಾಯ ಹೇಗೆ? ಬರ್ಬಹುದು. ಓಕೆ, ಥ್ಯಾಂಕ್ ಯು. ಹಾಯ್, ಹೇಗಿದ್ರಿ ಬಾಸ್? ಪರವಾಗಿಲ್ಲ, ಚೆನ್ನಾಗಿದ್ದೀರಾ? ಹೌದಾ? ಹೇಗಿತ್ತು ಟೂರ್ ಎಲ್ಲ? ಟೂರ್ ಎಲ್ಲ ಸೂಪರ್ ಆಗಿತ್ತು. ಸೂಪರ್, ವಂಡರ್ಫುಲ್ ಆಗಿತ್ತ. ನಿಮ್ಮ ಅನಿಸಿಕೆಗಳು ಏನಾದರೂ ಇದೆ? ಅನಿಸಿಕೆಗಳು ಅಂದರೆ ಎಲ್ಲ ಚೆನ್ನಾಗಿತ್ತು. ಆದರೆ ಕೆ ಆರ್ ಎಸ್ ಅಲ್ಲಿ ಶನಿಯ ಸ್ವಲ್ಪ ಪ್ರಭಾವದಿಂದಾಗಿ ಸ್ವಲ್ಪ ಸ್ಥಾನ ಪಲ್ಲಟ ಆಗಿ ಸ್ವಲ್ಪ ಮನ ಕ್ಲೇಶ ಎಲ್ಲ ಆಗಿತ್ತು. ಆದರೆ ಅದು ಸರಿಯಾಗಿ ಇದಾಯ್ತು. ಅದು ಆಮೇಲೆ ಒಳ್ಳೆ ರೀತಿಯಿಂದ ನಡೀತು. ಮತ್ತೆ ಏನ್ ತೊಂದರೆ ಆಗ್ಲಿಲ್ಲ? ಏನು ತೊಂದರೆ? ಕೆ ಆರ್ ಎಸ್ ಒಂದು ಬಿಟ್ಟರೆ ಬೇರೆ ಎಲ್ಲ ಎಂಜಾಯ್ ಮಾಡಿದ್ರಿ? ತುಂಬಾ ಎಂಜಾಯ್ ಮಾಡಿದ್ರಿ. ಓಕೆ ಓಕೆ. ನಿಮ್ಮ ಹಾಗಾದ್ರೆ ನಿಮ್ಮ ಗಂಜಿ ಊಟಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಗಂಜಿ ಊಟ ಸೂಪರ್ ಆಗಿ. ಸೂಪರ್ ಸೂಪರ್, ಏನು ತೊಂದರೆ ಇಲ್ಲ ಅದರಲ್ಲಿ. ಚಟ್ನಿ ವಂಡರ್ ವಂಡರ್ಫುಲ್. ಸಾಂಬಾರ್? ಸಾಂಬಾರ್ ಸೂಪರ್. ಹೌದಾ? ನಿಮ್ಮ ಲಾಡ್ಜಿಂಗ್ನ ಬಗ್ಗೆ ನೀವು ಏನಾದರೂ ಅನಿಸಿಕೆ ಉಂಟ? ಲಾಡ್ಜಿಂಗ್ ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿತ್ತು. ಹೌದಾ? ಇನ್ನೊಂದು ಸರಿ ಹೋಗ್ಬೋದು. ಹೋಗ್ಬೋದು. ಮೈಸೂರು ಹೋದರೆ ಕುತ್ಕೊಳ್ಳುವ ಯೋಗ್ಯವಾದ ಒಂದು ಅಂತ ಅಂದ್ಕೊಳ್ತೀನಿ. ಹಾ ಹಾ, ಹಾಗೆ. ಮತ್ತೆ ನಿಮ್ಮ ಮಡಿಕೇರಿ ಅನಿಸಿಕೆ ಏನಾದ್ರು ಇದೆ? ಮಡಿಕೇರಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಹಾ ಹಾ, ಸೂಪರ್ ಆಗಿದೆ. ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ಓಕೆ ಓಕೆ. ಹಾಗಾದ್ರೆ ನೀವು ಪ್ರವಾಸವನ್ನು ಎಂಜಾಯ್ ಮಾಡಿದ್ದೀರಿ? ತುಂಬ ಎಂಜಾಯ್ ಮಾಡಿದ್ದೀರಿ. ಥ್ಯಾಂಕ್ ಯು. ಗುಡ್ ಲಕ್. ಓಕೆ, ಕಷ್ಟ. ಹಾಂ, ಸ್ಟಾರ್ಟ್. ಹಾಯ್. ಹಾಯ್ ಬಾಯ್ಸ್, ಹೇಗಿದ್ರ? ಚೆನ್ನಾಗಿದ್ದೇವೆ. ಚೆನ್ನಾಗಿದ್ದೇವೆ. ಹೇಗಿತ್ತು ನಿಮಗೆ ಪ್ರವಾಸದ ಬಗ್ಗೆ? ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತು. ನಿಮಗೆ ಬ್ಯಾಂಗ್ಳೂರು? ಬ್ಯಾಂಗ್ಳೂರು ಇಸ್ಕಾನ್ ಟೆಂಪಲ್ ಮಾತ್ರ. ಇಸ್ಕಾನ್ ಟೆಂಪಲ್ ಒಳ್ಳೆ ಆಗಿದೆ. ನೀವು ವಿಧಾನಸೌಧ ನೋಡಿದ್ದೀರಾ? ನಾನು ನೋಡ್ಲಿಲ್ಲ. ನೋಡ್ಲಿಲ್ಲ? ಮೊದಲ ಬಾರಿ ಹೋಗುದ ಬ್ಯಾಂಗ್ಳೂರು? ಮತ್ತೆ ರಾಮನಗರದಲ್ಲಿ? ರಾಮನಗರದಲ್ಲಿ ಕೇಶವ ಕೋಲಾಡಿದ್ದ. ಕೋಲಾಡಿದ್ದು ಸೂಪರ್ ಆಗಿದ್ದ. ಅದು ಸೂಪರ್ ಆಗಿದೆ. ನಿಮಗೆ ಕೋಲವನ್ನು ನೀವು ಎಂಜಾಯ್ ಮಾಡಿದ್ದೀರ? ಮತ್ತೆ ಮೈಸೂರಲ್ಲಿ? ಮೈಸೂರಲ್ಲಿ ಪ್ಯಾಲೇಸ್. ಪ್ಯಾಲೇಸ್ ಒಳ್ಳೆ ಕಾಣಿದೆ. ಮತ್ತೆ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟ. ನಂಜನಗೂಡಿ ಆಗಿತ್ತು? ನಂಜನಗೂಡಿ. ನಂಜನಗೂಡಿ ಸೂಪರ್. ಸೂಪರ್ ಅಲ್ಲ. ಮತ್ತೆ ಊಟ ತಿಂಡಿಗಳ ಬಗ್ಗೆ? ಊಟ ತಿಂಡಿಗಳ ಬಗ್ಗೆ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಏನು ತೊಂದರೆ ಬರಲಿಲ್ಲ? ಇಲ್ಲ. ಏನು ಇದು ಬರಲಿಲ್ಲ? ನೀವೆಲ್ಲ ಕೇಳಿದ್ರಿ ಮೃಗಾಲಯದ ಬಗ್ಗೆ, ಯಾರ ಹತ್ರ ಹೋಗಿಲ್ಲ? ಮೃಗಾಲಯ ಜೂನ ಇದು ನಿಮ್ಮ ಹೇಗೆ ಪ್ರತಿಕ್ರಿಯೆ? ದೊಡ್ಡ ದೊಡ್ಡ ಜಿರಾಫ್. ಮಂಗಳೂರಿಂದ ಮೈಸೂರಿದ್ದು ಜೂ ಒಳ್ಳೆ ಉಂಟ? ಮೈಸೂರಿದ ಒಳ್ಳೆ ಒಳ್ಳೆ ಉಂಟು. ಓಕೆ, ಥ್ಯಾಂಕ್ ಯು.